ದರ್ಶನ್ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಜ್ಯೂಸ್ ಆ್ಯಪಿಂದ ಮತ್ತು ಬಂದಂತ ಅವರ ಅಭಿಮಾನಿಗಳು ಮತ್ತು ಪ್ರಾಣಿ ಪ್ರಿಯರು 3 ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡಿದ್ದಾರೆ. ಹಾಗೆ ಅವ್ರು ಹೇಳ್ದಂಗೆ ಯಾರು ದತ್ತು ತಗೊಂಡಿರ್ತಾರೆ, ಪ್ರಾಣಿಗಳ ಸರ್ಟಿಫಿಕೇಟ್ನ ಝೂಗಳು ಓಪನ್ ಆದಾಗ ನಾನೇ ಬಂದು ಅವ್ರಿಗೆ ವಿತರಣೆ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ನಿನ್ನೆ ಅವ್ರ ಸಂಪರ್ಕದಲ್ಲಿ ಬಂದಾಗ ಮಾತಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ದತ್ತು ತಗೊಂಡಂಥವ್ರಿಗೆ ನಮ್ಮ ಏನು ಸರ್ಟಿಫಿಕೇಟ್ ಇದೆ ವಿತರಣೆನ ಅವ್ರ ಕೈಯಿಂದನೇ ಕೊಡಿಸೋದು ಅಂತ ತೀರ್ಮಾನ ಆಗಿದೆ. ಅದೇ ರೀತಿ ಇವತ್ತಿಂದ ನಮ್ಮ ಕರ್ನಾಟಕ ಮೃಗಾಲಯಗಳಾದಂಥ ಹಂಪಿಲಿರ್ಬೋದು, ಮತ್ತು ಗದಗ ಇರ್ಬೋದು, ಬೆಳಗಾಮಲ್ಲಿರ್ಬೋದು ಝೂಗಳು ಓಪನ್ ಇದೆ. ಮತ್ತು 3ನೇ ಅಲೆ ಮಕ್ಕಳಿಗೆ ಅಂತ ಇರೋದ್ರಿಂದ ನಾವು ಅದರ ಮುಂಜಾಗ್ರತೆ ಕ್ರಮ, ಮಕ್ಕಳಿಗೆ ಬೇಕಾದಂಥ ಮಾಸ್ಕು, ಸ್ಯಾನಿಟೈಸರು, ಮತ್ತು ಏನು ಮುಂಜಾಗ್ರತೆ ಕ್ರಮಗಳಿದೆ ನಮ್ಮ ಝೂ ಅಥಾರಿಟಿಯಿಂದ, ಅದನ್ನೇನೇನು ಕ್ರಮಗಳು ತಗೋಬೇಕು ಅದನ್ನು ತಗೊಂಡು ಓಪನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಬನ್ನೇರುಘಟ್ಟನು ಕೂಡ ಈ ಲಾಕ್ಡೌನ್ ಮುಗಿದ ಮೇಲೆ ಓಪನ್ ಆಗ್ತಾ ಇದೆ. ಈಗ ಕೋವಿಡ್ ಅಲೆಯಿಂದ ಏನು ಇದಾಗಿತ್ತು ನಮ್ಮ ಝೂಗಳದು, ಆ ಒಂದು ಹಂತಕ್ಕೆ ಝೂಗಳು ಓಪನ್ ಆಗಿ ಪ್ರಾಣಿಗಳನ್ನ ಮುಕ್ತವಾಗಿ ನೋಡ್ಬೋದು ಅಂತ ಹಂಪಿ ಜನಗಳಿಗೆ, ಬೆಳಗಾಂ ಅವ್ರಿಗೆ ಮತ್ತು ಗದಗ ಅವ್ರಿಗೆ ನಿಮ್ಗಳ ಮೂಲಕ ತಿಳಿಸ್ತಾ ಇದ್ದೀವಿ.